ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಕೆಸುವಿನ ಎಲೆಯ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ತುಂಬಾ ರುಚಿಯಾದ ಸಾರು, ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇಲ್ಲಿ ಕೆಸುವಿನ ಎಲೆಯನ್ನು ತಗೊಂಡಿದ್ದೇನೆ. ಕಾಟು ಚೇವು ಅಂತಾರೆ ನೋಡಿ, ಕಾಡಲ್ಲಿ ಎಲ್ಲ ಸಿಗುವ ಸಣ್ಣ ಸಣ್ಣ ಎಲೆಗಳು, ಅದು ಅಂಥ ಕೆಸುವನ್ನು ತಗೊಂಡಿದ್ದೀನಿ. ಅದನ್ನು ತೆಗೆದು ತಂದು ಬಾಡಿಸಿಕೊಳ್ಬೇಕು, ಇಲ್ಲ ಇದ್ರೆ ಅದು ಗಂಟು ಕಟ್ಟಲಿಕ್ಕೆ ಬರುವುದಿಲ್ಲ. ಇದನ್ನು ನಾನು ಸ್ವಲ್ಪ ಒಂದು 2 ಗಂಟೆ ಮೊದಲೇ ತೆಗೆದಿಟ್ಟಿದ್ದೇನೆ. ಚೆನ್ನಾಗಿ ತೊಳೆದು ತಂದಿಟ್ಟಿದ್ದೇನೆ. ಇದನ್ನೀಗ ಗಂಟು ಕಟ್ಟಬೇಕು ನೋಡಿ. ಹೀಗೆ ಅದರ ತೊಟ್ಟನ್ನು ಮುರಿದುಕೊಳ್ಳಿ. ಕಡೆಗೆ ಹೀಗೆ ಡಬಲ್ ಫೋಲ್ಡ್ ಮಾಡಿ, 2 ಫೋಲ್ಡ್ ಮಾಡಿ ಗಂಟು ಕಟ್ಟಬೇಕು. ನೋಡಿ, ನಾನಿಲ್ಲಿ ತೋಳಿಸ್ತಾ ಇದ್ದೇನೆ, ಆ ಥರ ಗಂಟು ಕಟ್ಟಿಕೊಳ್ಳಿ. ಎಲ್ಲ ಎಲೆಗಳನ್ನು ಗಂಟು ಕಟ್ಟಿದ್ದೇನೆ. ಈಗ ಇದಕ್ಕೆ ಬಿಂಬಲಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಒಂದು 5 ಬಿಂಬಳಕಾಯಿ ತೊಗೊಂಡಿದ್ದೇನೆ. ಬಿಂಬಳಕಾಯಿ ಇಲ್ಲದಿದ್ದರೆ ಅಂಬಟೆಕಾಯಿ ಹಾಕಿದರೂ ಆಗ್ತದೆ, ಇಲ್ಲದಿದ್ದರೆ ಹುಣಸೆ ಹುಳಿ ಹಾಕ್ಬೋದು. ಈಗ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಜಜ್ಜಿಟ್ಟಂತಹ ಹಲಸಿನ ಬೀಜವನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜಜ್ಜಿ ಸಿಪ್ಪೆ ತೆಗೆದು ತೊಳೆದು ಹಾಕ್ತಾ ಇದ್ದೇನೆ. ಹಾಗೆ ಬಿಂಬಳಕಾಯಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ. ಬಿಂಬಳಕಾಯಿಯನ್ನು ತೆಂಗಿನ ತುರಿಯ ಜೊತೆ ರುಬ್ಬಿಕೊಂಡು ಬೇಕಿದ್ರೂ ಹಾಕ್ಲಿಕ್ಕಾಗ್ತದೆ. ಮಸಾಲೆ ರುಬ್ಬುವಾಗ ಬಿಂಬಳಕಾಯಿಯನ್ನು ಹಾಕ್ಬೋದು. ಈಗ ಈ ಗಂಟು ಕಟ್ಟಿದ ಕೆಸುವಿನ ಎಲೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ. 1 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೇನೆ. ಹಾಗೆ ನೀರು ಹಾಕಿ ಬೇಯಿಸಬೇಕು. ಈಗ ಇದನ್ನು ಬೇಯುವಷ್ಟು ಹೊತ್ತಿಗೆ ನಾವು ಮಸಾಲೆ ಮಾಡಿಕೊಳ್ಳುವ. ಇಲ್ಲಿ 1 ಗಡಿ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ. ಸ್ವಲ್ಪ ಕಡಿಮೆನೇ ತೊಗೊಂಡ್ರೆ ಆಗ್ತದೆ. ಹಾಗೆ ಒಂದು 7-8 ಮೆಣಸನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಇದನ್ನು ಖಾರ ಮಾಡೋದು, ಹಾಗಾಗಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಸಿಯೇ ಹಾಕೋದು, ಅದನ್ನು ಹುರಿಲಿಕ್ಕಿಲ್ಲ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರೊಳಗೆ ಮಸಾಲೆಯನ್ನು ಹಾಕ್ಕೊಳ್ಳಿ. ನೀರು ಹಾಕಿ ನಯವಾಗಿ ರುಬ್ಬಬೇಕು. ನೋಡಿ, ನಾನಿಲ್ಲಿ ರುಬ್ಬಿ ತಂದಿದ್ದೇನೆ. ಮಸಾಲೆ ರುಬ್ಬಿ ಆಯಿತು. ಈಗ ಕೆಸುವಿನ ಎಲೆ ಬೆಂದಿದೆ ಅಂತ ನೋಡುವ. ನೋಡಿ, ಕೆಸುವಿನ ಎಲೆ ಚೆನ್ನಾಗಿ ಬೆಂದಿದೆ. ಹಲಸಿನ ಬೀಜನೂ ಚೆನ್ನಾಗಿ ಬೆಂದಿದೆ. ನೋಡಿ, ಹಲಸಿನ ಬೀಜ ಉಪ್ಪು ಮೊದಲೇ ಹಾಕಿದರೆ ಬೇಯಿದಿಲ್ಲ. ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗ ಬೇಯ್ತದೆ ಅದು. ಉಪ್ಪು ಹಾಕಿದರೂ ತೊಂದರೆ ಇಲ್ಲ. ನಾನಿಲ್ಲಿ ಹೊರಗೆ ಬೇಯಿಸಿದ ಕಾರಣ ಇದಕ್ಕೆ ಉಪ್ಪು ಹಾಕಲಿಲ್ಲ. ಈಗ 1/2 ಚಮಚ ಅರಶಿನ ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಬ್ಬಿಟ್ಟಂಥ ಮಸಾಲೆ ಹಾಕ್ಕೊಳ್ಬೇಕು. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಸೈಡ್ ಡಿಶ್ ಮಾಡೋದಿದ್ರೆ ಸ್ವಲ್ಪ ದಪ್ಪನೇ ಮಾಡಬೇಕು. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇರೋದು ಸಾರು, ಹಾಗಾಗಿ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು. ಉಪ್ಪೆಲ್ಲ ತಾಗಿದೆ ಅಂತ ನೋಡ್ಕೊಳ್ಳಿ. ಇದು ಕುದಿ ತಣ್ಣಗಾದ ಮೇಲೆ ತುಂಬಾ ದಪ್ಪ ಆಗ್ತದೆ ಸಾರು. ಈಗ ಇದರದ್ದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸುವ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಸಾರು ಕೂಡ ದಪ್ಪ ಆಗಿದೆ ನೋಡಿ. ಈಗ ಇದರ ಮೇಲೆ ಬಂದ ನೊರೆಯೆಲ್ಲ ಕಡಿಮೆ ಆದಮೇಲೆ ಚೆನ್ನಾಗಿ ಕುದಿಯಿತು ಅಂತ ಲೆಕ್ಕ, ಆವಾಗ ಗ್ಯಾಸ್ ಆಫ್ ಮಾಡಿ. ಈಗ 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಒಗ್ಗರಣೆ ಹಾಕ್ಲಿಕ್ಕಿಲ್ಲ, ಹಾಗಾಗಿ ಮೇಲಿನಿಂದ 2 ಚಮಚ ತೆಂಗಿನ ಎಣ್ಣೆ ಹಾಕಿದರೆ ಆಯಿತು. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಯಾದ ಕೆಸುವಿನ ಎಲೆಯ ಸಾರು ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.